ಇವತ್ತು ನಾನು ನಿಮಗೆ ಸ್ಪ್ಲಿಟ್ ಟೈಮ್ಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಂದ್ರೆ ಕೂದಲು ಒಡ್ಕೊಳ್ಳುತ್ತೆ ಅಲ್ವಾ ತುದಿಲಿ, ಅದರ ಬಗ್ಗೆ ಅದೇಂತ ಬರುತ್ತೆ, ಹೇಗೆ ಅದನ್ನ ಮನೆಯಲ್ಲೇ ಕಡಿಮೆ ಮಾಡ್ಕೋಬಹುದು ಅಂದ್ರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಬಳಸಿಕೊಂಡು ಅಂತ ನೋಡೋಣ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಸಿಂಪಲ್ ಆಗಿರುತ್ತೆ, ಮತ್ತೆ ನೀವು ಇದನ್ನ ರೆಗ್ಯುಲರ್ ಆಗಿ ಟ್ರೈ ಮಾಡೋದ್ರಿಂದ ನಿಮಗೆ ಸ್ಪ್ಲಿಟ್ ಟೈಮ್ಸ್ ಕಡಿಮೆ ಆಗುತ್ತೆ, ಮತ್ತೆ ಹೇರ್ಸ್ ಮಾಯಿಶ್ಚರೈಸಿಂಗ್ ಆಗಿ ಅಂದ್ರೆ ಸ್ಮೂತ್ ಆಗಿರುತ್ತೆ ನಿಮಗೆ ಹೇರ್ಸ್. ಯಾಕೆಂದ್ರೆ ಕೆಲವರದು ತುಂಬಾ ರಫ್ ರಫ್ ಆಗ್ತಾ ಇರುತ್ತೆ, ಫ್ರಿಜ್ ಟೈಪ್ ಆಗ್ತಾ ಇರುತ್ತೆ, ಆ ತರ ಆದಾಗ ಮಾತ್ರ ಸ್ಪ್ಲಿಟ್ ಟೆಂಟ್ಸ್ ಕಾಣಿಸ್ಕೊಳ್ಳುತ್ತೆ. ಆ ತರ ಪ್ರಾಬ್ಲಮ್ ಅನ್ನ ನೀವು ಮನೆಯಲ್ಲೇ ಸಿಂಪಲ್ ಆಗಿ ಕಡಿಮೆ ಮಾಡ್ಕೋಬಹುದು. ಅದನ್ನ ಹೇಗೆ ಅಂತ ಇವತ್ತು ನೋಡೋಣ, ಟಾಪಿಕ್ ಹೋಗೋಣ. ಬಟ್ ಟಾಪಿಕ್ ಹೋಗೋಕ್ಕೂ ಮೊದಲು ನೀವು ಇನ್ನೂ ನನ್ನ ಚಾನಲ್ಗೆ ಆ್ಯಡ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಚಿಕ್ಕ ಬೆಲ್ ಐಕಾನ್ ಇರುತ್ತೆ ಪಕ್ಕದಲ್ಲಿ ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ನೀವು ಒನ್ ಟೈಮ್ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಮಾಡೋ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಮೂಲಕ ನಿಮಗೆ ಬಂದು ತಲುಪುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಟಾಪಿಕ್ ಹೋಗೋಣ. ಸ್ಪ್ಲಿಟ್ ಎಂಡ್ಸ್ ಅಂದ್ರೆ ನಮ್ಮ ತುದಿ ಕೂದಲು ಇರುತ್ತಲ್ಲ ಅಲ್ಲಿ, ಮತ್ತೆ ಎಲ್ಲಿ ಎಲ್ಲಿ ನಮ್ಮ ಹೇರ್ಸ್ ಎಂಡ್ ಆಗಿರುತ್ತೋ ಅಲ್ಲಿ ಎರಡು ಮೂರು ಈ ರೀತಿ ಒಡ್ಕೊಂಡ್ಬಿಟ್ಟಿರುತ್ತೆ, ಅದನ್ನ ಸ್ಪ್ಲಿಟ್ ಎಂಡ್ಸ್ ಅಂತಾರೆ. ಅದು ಎಂತಕ್ಕೆ ಬರುತ್ತೆ ಅಂದ್ರೆ ನಮ್ಮ ಬಾಡಿ ಡಿಹೈಡ್ರೇಟ್ ಆಗೋದ್ರಿಂದ, ಅಂದ್ರೆ ಹೆಚ್ಚು ನಾವು ನೀರು ತಗೊಳ್ಳೋದಿಲ್ಲ ಅಂದ್ರೆ ಕುಡಿಯೋದಿಲ್ಲ, ಕಡಿಮೆ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಟ್ ಆಗ್ತಾ ಇದ್ರೆ ನಮ್ಮ ಹೇರ್ಸ್ನು ಡ್ರೈ ಆಗೋದು, ಮತ್ತೆ ಫ್ರಿಜ್ ಟೈಪ್ ಆಗೋದು, ಮತ್ತೆ ಸ್ಮೂತ್ ಇರೋದಿಲ್ಲ, ರಫ್ ರಫ್ ಇರುತ್ತೆ, ಆಗ ನಿಮ್ಮ ಹೇರ್ಸ್ ಸ್ಪ್ಲಿಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ನೂ ಕಾರಣಗಳೇನು ಅಂದ್ರೆ ಕೆಲವರು ಹೇರ್ ಸ್ಟೈಲ್ಸ್ ಮಾಡ್ತಿರ್ತಾರೆ, ಅಂದ್ರೆ ಕರ್ಲಿ ಮಾಡೋದು ಮತ್ತೆ ಸ್ಟ್ರೈಟ್ ಮಾಡೋದು, ಈ ರೀತಿ ತುಂಬಾ ನಾವು ಹೆಚ್ಚು ಆ ರೀತಿ ಹೀಟ್ ಮಾಡೋದ್ರಿಂದ ನಮ್ಮ ಹೇರ್ಸ್ ಅನ್ನ ನಮ್ಮ ಹೇರ್ಸ್ ತುದಿಲಿ ಡ್ರೈ ಆಗೋದು, ಮತ್ತೆ ಸ್ಪ್ಲಿಟ್ ಎಂಡ್ಸ್ ಆಗೋದು, ಮತ್ತೆ ರಫ್ ರಫ್ ಅಂದ್ರೆ ಟಚ್ ಮಾಡಿದಾಗ ನಮ್ಗೆ ಸ್ಮೂತ್ ಅನ್ಸೋದಿಲ್ಲ, ಮತ್ತೆ ಹರಡ್ಕೊಳ್ಳೋ ತರ ಇರುತ್ತೆ, ಈ ರೀತಿ ತುಂಬಾ ಪ್ರಾಬ್ಲಮ್ಸ್ ಆಗೋದು ನಾವು ರೆಗ್ಯುಲರ್ ಆಗಿ ಹೇರ್ಸ್ ಅನ್ನ ಹೀಟ್ ಮಾಡೋದ್ರಿಂದ. ಮತ್ತೆ ನಾವು ಹೆಚ್ಚು ನೀರು ಕುಡಿತಾ ಇದ್ರೆ ನಮ್ಮ ಹೇರ್ಸ್ನು ಹಾಗೇನೆ ಸ್ಮೂತ್ ಇರುತ್ತೆ, ಅಂದ್ರೆ ಕ್ಲಿಯರ್ ಆಗಿರುತ್ತೆ, ನಿಮ್ಗೆ ಯಾವುದು ಹೇರ್ಸ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಮತ್ತೆ ಹೀಟ್ ಮಾಡೋದ್ರಿಂದ, ಹೀಟ್ ಮಾಡ್ತೀವಿ ಅನ್ನೋಕ್ಕೂ ಮುಂಚೆನೆ ನೀವು ಹೇರ್ನ ಕೇರ್ ಮಾಡ್ಬೇಕಾಗುತ್ತೆ, ಅಂದ್ರೆ ಯಾವ್ದಾದ್ರು ಸೆರಮ್ ಅಪ್ಲೈ ಮಾಡೋದು ಅಥವಾ ಹೇರ್ಸ್ಗೆ ಆಗಾಗ ಮಾಯಿಶ್ಚರೈಸಿಂಗ್ ಆಗಿ ಇರುವಂತ ಒಂದು ಕೆಲವೊಂದು ಪ್ಯಾಕ್ಗಳನ್ನ ಯೂಸ್ ಮಾಡೋದು, ಈ ರೀತಿ ಕೆಲವೊಂದನ್ನ ನೀವು ಟ್ರೈ ಮಾಡ್ತಾ ಇದ್ರೆ ನೀವು ಹೈ ಅಂದ್ರೆ ಹೀಟ್ ಮಾಡಿದ್ರು ಹೇರ್ಸ್ ಅನ್ನ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಕೆಲವರು ಅಂದ್ರೆ ಹೆಚ್ಚು ಆಯಿಲಿಂಗ್ ಮಾಡೋದಿಲ್ಲ, ಅಂದ್ರೆ ವಾರಕ್ಕೆ ಎರಡು ಬಾರಿನಾದ್ರೂ ನೀವು ಆಯಿಲಿಂಗ್ ಮಾಡ್ಬೇಕಾಗುತ್ತೆ ಸ್ಕ್ಯಾಲ್ಫ್ಗೆ. ನಿಮ್ಮ ಸ್ಕ್ಯಾಲ್ಫ್ ಹೆಲ್ದಿ ಆಗಿದ್ರು ಹೇರ್ಸ್ಗೆ ಪ್ರಾಬ್ಲಮ್ ಇರೋದಿಲ್ಲ, ನಿಮ್ಮ ಸ್ಕ್ಯಾಲ್ಫ್ನು ಡ್ರೈ ಇರೋದು ಮತ್ತೆ ಡ್ಯಾಂಡ್ರಫ್ ಮತ್ತೆ ಯಾವ್ದಾದ್ರು ಫಂಗಸ್ ಟೈಪು ಇನ್ಫೆಕ್ಷನ್ ಈ ರೀತಿ ತುಂಬಾ ಪ್ರಾಬ್ಲಮ್ಸ್ ಇದ್ದಾಗ ನಿಮ್ಮ ಹೇರ್ಸಿಗೂ ಆ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗುತ್ತೆ ಹೇರ್ಸ್ನು. ಹಾಗಾಗಿ ನೀವು ಆಗಾಗ ಆಯಿಲಿಂಗ್ ಮಾಡ್ತಾ ಇರಬೇಕು. ನಾರ್ಮಲ್ ಆಗಿ ಶಾಂಪೂ ಮಾಡಿದ್ಮೇಲೆ ಕಂಡೀಷನರು ಮತ್ತೆ ವಾಶ್ ಆದ್ಮೇಲೆ ಸೆರಮು ಈ ರೀತಿ ಅಪ್ಲೈ ಮಾಡ್ತಾ ಇದ್ರೆ, ಅಂದ್ರೆ ನಿಮ್ಮ ಹೇರ್ ಕೇರ್ನ ರೂಟೀನ್ ಅನ್ನ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ, ವಾರಕ್ಕೆ ಒಂದ್ ಬಾರಿ ಅಥವಾ ಎರಡ್ ಬಾರಿ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಹೇರ್ಸ್ ಕ್ಲಿಯರ್ ಆಗಿ ಸ್ಮೂತ್ ಆಗಿ ಶೈನಿಂಗ್ ಆಗಿ ಅಂದ್ರೆ ನಿಮ್ಗೆ ಯಾವ ತರ ಬೇಕು ಆ ತರ ನಿಮ್ಮ ಹೇರ್ಸ್ ನಿಮ್ಗೆ ಸಿಗತ್ತೆ, ಅಂದ್ರೆ ಮೇಂಟೈನ್ ಮಾಡ್ಕೋಬಹುದಾಗುತ್ತೆ. ಸೊ ಇವತ್ತಿನ ಸಿಂಪಲ್ ಆ ಹೋಮ್ ರೆಮಿಡಿ ಏನು ಅಂತ ಹೋಗಿ ನೋಡ್ಕೊಂಬನ್ನಿ, ಅದು ಸ್ಪ್ಲಿಟ್ ಎಂಡ್ಸ್ಗೆ. ಮತ್ತೆ ಅದೇ ರೀತಿ ಡ್ರೈ ಇರುತ್ತಲ್ಲ ಹೇರ್ಸ್, ನಮ್ಗೆ ಮೇನ್ ಸ್ಪ್ಲಿಟ್ ಎಂಡ್ಸ್ ಬರೋದೇ ಡ್ರೈ ಹೇರ್ಸ್ ಇದ್ದಾಗ, ಆ ತರ ಡ್ರೈ ಹೇರ್ಸ್ ಅನ್ನ ನಾವು ಸ್ಮೂತ್ ಮಾಡ್ಕೊಂಡ್ರೆ ಸ್ಪ್ಲಿಟ್ ಎಂಡ್ಸ್ನು ಕಡಿಮೆ ಆಗುತ್ತೆ, ಮತ್ತೆ ನಮ್ಮ ಸ್ಕ್ಯಾಲ್ಫನ್ನ ಮಾಯಿಶ್ಚರೈಸ್ ಮಾಡ್ಕೊಂಡ್ರೆ ಅಂದ್ರೆ ಯಾವುದೇ ರೀತಿ ಡ್ರೈನೆಸ್ ಇಲ್ಲದೆ ಸ್ಮೂತ್ ಮಾಡ್ಕೊಂಡ್ರೆ ಆಗ ನಿಮ್ಮ ಹೇರ್ಸ್ ಅದೇ ರೀತಿ ಸ್ಮೂತ್ ಮತ್ತೆ ಶೈನಿಂಗ್ ಆಗಿ ಇರುತ್ತೆ. ಸೊ ಆ ಸಿಂಪಲ್ ಹೋಮ್ ರೆಮಿಡಿ ಏನು ಅಂತ ಹೋಗಿ ನೋಡ್ಕೊಂಬನ್ನಿ. ಓಕೆ, ಇಲ್ಲಿ ಮೊದಲನೇದಾಗಿ ನಾನು ಒಂದು ಬೌಲಲ್ಲಿ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ನಿಮ್ಮ ಹೇರ್ಸ್ ಲೆಂತ್ ನೋಡಿಕೊಂಡು ನೀವು ತೊಗೋಬೋದು. ನಾನಿಲ್ಲಿ ಒಂದು ತೊಗೊಂಡಿದ್ದೀನಿ, ಅಂದರೆ ನನ್ನ ಹೇರ್ಸಿಗೆ ಎಷ್ಟು ಬೇಕೋ ಅಷ್ಟು ತೊಗೋತಾ ಇದ್ದೀನಿ. ಮತ್ತು ಇಲ್ಲಿ ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಿಮಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದರೆ ಬೇಗ ಆಗುತ್ತೆ, ಬಟ್ ಆಗೋದಿಲ್ಲ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೋಬೋದು, ಗ್ರೈಂಡ್ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ಬಾಳೆಹಣ್ಣಿನ ಪೇಸ್ಟಿಗೆ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಅಂದರೆ ಹೇರ್ಸಿಗೆ ತುಂಬ ಹೆಚ್ಚು ಬೇಕು ಪ್ಯಾಕು ಅಂದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನನಗೆ ಎಷ್ಟು ಬೇಕು ನೋಡ್ಕೊಂಡು ಇಲ್ಲಿ 4 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಮೊಸರನ್ನು. ಮತ್ತು ಥರ್ಡ್ ಒನ್ ಬಂದು ನಿಂಬೆಹಣ್ಣು, ಇಲ್ಲಿ ಹಾಫ್ ನಿಂಬೆಹಣ್ಣನ್ನು ನಾನು ಇಲ್ಲಿ ಇಟ್ಕೋತಾ ಇದ್ದೀನಿ, ಅಂದರೆ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ಈ ಮೂರನ್ನು ಪೂರ್ತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಟೈಪ್ ಅಂದರೆ ನಾವು ಹೇರ್ ಪ್ಯಾಕಿಗೆ ಯಾವ ಥರ ಬೇಕೋ ಆ ಥರ, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಏಕೆಂದರೆ ತುಂಬ ತೆಳ್ಳಗಿದ್ರೆ ನಮ್ಮ ಅಂದರೆ ಹೇರ್ಸಿಂದ ಕೆಳಗಡೆ ಹಿಂಗೆ ಜಾರಿ ಬೀಳ್ತಾ ಇರುತ್ತೆ, ಕೂರೋದಿಲ್ಲ ನೀಟಾಗಿ ಪ್ಯಾಕು. ಹಾಗಾಗಿ ನೋಡಿ ಇವಾಗ ಇದು ರೆಡಿ ಆಯಿತು.
ಇವಾಗ ನಾವು ಇದನ್ನು ಅಪ್ಲೈ ಮಾಡೋಣ. ಮೊದಲು ಕೂದಲನ್ನು ನೀಟಾಗಿ ಅಂದರೆ ಸಿಕ್ಕೇನಾದರೂ ಇದ್ದರೆ ಮತ್ತೆ ನೀಟಾಗಿ ಬಾಚ್ಕೋಬೇಕಾಗುತ್ತೆ. ನಾನು ನೀಟಾಗೆಲ್ಲ ಬಾಚಿಕೊಂಡು ನೋಡಿ ಇವಾಗ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಪೂರ್ತಿ ಸ್ಕ್ಯಾಲ್ಪಿಗೆ ಪೂರ್ತಿ ಅಪ್ಲೈ ಮಾಡಬೇಕು. ಮೊದಲು ನೀವು ಎಲ್ಲ ಕಡೆ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಯಾಕೆಂದರೆ ಸ್ಕ್ಯಾಲ್ಪಲ್ಲೂ ನಮಗೆ ಯಾವುದೇ ರೀತಿ ಡ್ರೈನೆಸ್ ಇದ್ದರೆ ಮತ್ತು ಇನ್ಫೆಕ್ಷನ್ ಟೈಪ್ ಅಂದರೆ ಡ್ಯಾಂಡ್ರಫ್ ಟೈಪ್ ಇದ್ದರೆ ಇದೆಲ್ಲ ಕ್ಲಿಯರ್ ಆಗಬೇಕು. ಮತ್ತು ಸ್ಪ್ಲಿಟ್ ಎಂಡ್ಸು, ನಮಗೆ ಸ್ಕ್ಯಾಲ್ಪ್ ಕರೆಕ್ಟಾಗಿದೆ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಕರೆಕ್ಟಾಗಿದೆ ಅಂದರೆ ನಿಮಗೆ ಸ್ಪ್ಲಿಟ್ ಎಂಡ್ಸ್ ಬರೋದಿಲ್ಲ. ಸ್ಕ್ಯಾಲ್ಪು ಹೆಲ್ದಿಯಾಗಿಲ್ಲ ಅಂದರೆ ಸ್ಪ್ಲಿಟ್ ಎಂಡ್ಸು ಮತ್ತು ಡ್ರೈ ಹೇರ್ಸ್ ಮತ್ತು ತುಂಬ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಪೂರ್ತಿ ಎಲ್ಲ ಕಡೆ ನಾವು ಅಪ್ಲೈ ಮಾಡಿ ಅಂದರೆ ಸ್ಕ್ಯಾಲ್ಪ್ಗೆ ನೋಡಿ ಈ ರೀತಿ ಬ್ಯಾಕ್ ಸ್ಕ್ಯಾಲ್ಪು ಎಲ್ಲ ಕಡೆಯೂ ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಸ್ಕ್ಯಾಲ್ಪ್ ಎಲ್ಲ ಮುಗ್ದಾದಮೇಲೆ ಹೇರ್ಸ್, ಹೇರ್ಸಿಗೆ ಪೂರ್ತಿ ಪ್ಯಾಕ್ ಹಾಕಬೇಕಾಗುತ್ತೆ. ಯಾರಾದರೂ ಹೆಲ್ಪು ಮಾಡ್ಕೊ ಅಂದರೆ ಹೆಲ್ಪ್ ತೊಗೊಂಡು ಹಾಕ್ಕೋಬೋದು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನಾವೇ ಹಾಕ್ಕೋಬೇಕು ಅಂದರೆ ಈ ರೀತಿ ನೀವು ಎಲ್ಲ ಕಡೆ ಕ್ಲಿಯರಾಗಿ ಹಾಕ್ಕೋಬೇಕಾಗುತ್ತೆ. ಇದು ನಿಮಗೆ ಹೇರ್ಸು ತುಂಬ ರಫ್ ರಫ್ ಇರುತ್ತೆ ಅಂದರೆ ಹಾರಾಡ್ತಾ ಇರುತ್ತೆ, ಫ್ರಿಜ್ ಟೈಪ್ ಇರುತ್ತೆ, ಅದನ್ನು ಕಡಿಮೆ ಮಾಡುತ್ತೆ, ಸ್ಮೂತ್ ಮಾಡುತ್ತೆ. ಬಾಳೆಹಣ್ಣು ಇರೋದ್ರಿಂದ ನಮ್ಮ ಹೇರ್ಸನ್ನು ಸ್ಮೂತ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಅಂದರೆ ರಫ್ ರಫ್ ಇರೋದೆಲ್ಲ ಸ್ಮೂತ್ ಆಗುತ್ತೆ, ಸ್ಟ್ರೈಟ್ ಆಗುತ್ತೆ. ಮತ್ತು ಯಾವುದೇ ರೀತಿ ಹೇರ್ಸ್ ಪ್ರಾಬ್ಲಮ್ಸ್ ಅಂದರೆ ಡ್ರೈನೆಸ್ ಮತ್ತು ಸ್ಪ್ಲಿಟ್ ಎಂಡ್ಸು, ಮೇಯ್ನ್ ಸ್ಪ್ಲಿಟ್ ಎಂಡ್ಸ್ಗೋಸ್ಕರ ನಾವು ಇದನ್ನು ಮಾಡ್ತಾ ಇರೋದು. ಸ್ಪ್ಲಿಟ್ ಎಂಡ್ಸ್ 100% ಕ್ಲಿಯರ್ ಆಗುತ್ತೆ. ನೀವು ವಾರಕ್ಕೊಂದು ಬಾರಿ ಆದರೂ ಈ ರೀತಿ ಟ್ರೈ ಮಾಡಿ ನೋಡಿ. ಪೂರ್ತಿ ಅಪ್ಲೈ ಮಾಡಿದ್ದೀನಿ ನಾನು, ಎಲ್ಲಿ ರಫ್ ರಫ್ ಇದೆಯೋ ಹೇರ್ಸು ಅಲ್ಲಿ ಹೆಚ್ಚು ಅಪ್ಲೈ ಮಾಡಿದ್ದೀನಿ. ಸೊ ಇವತ್ತಿನ ಸಿಂಪಲ್ ಹೋಮ್ ರೆಮಿಡಿ ಏನು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ನೋಡಿ ತುಂಬ ಸ್ಮೂತ್ ಅನಿಸುತ್ತೆ, ಅಂದರೆ ಯಾವುದೇ ರೀತಿ ನಿಮಗೆ ರಫ್ ರಫ್ ಅನಿಸೋದಿಲ್ಲ ಟಚ್ ಮಾಡಿದಾಗ. ಕೆಲವ್ರದ್ದು ಕರ್ಲಿ ಹೇರ್ಸ್ ಇರುತ್ತೆ, ಬಟ್ ಕರ್ಲಿ ಹೇರ್ಸ್ ಇದ್ರೆ ಅದನ್ನ ಸ್ಮೂತ್ ಮಾಡ್ಕೋಬಹುದು. ಅಂದರೆ ಕರ್ಲಿ ಅಂದರೆ ಈ ಥರ ಕರ್ಲಿ ಇರ್ಬೋದಷ್ಟೇ, ಬಟ್ ಸ್ಮೂತ್ ಇರುತ್ತೆ ಹೇರ್ಸ್. ಕೆಲವ್ರಿಗೆ ಕರ್ಲಿ ಇಲ್ಲದೇ ಇದ್ರೂ ಸ್ಟ್ರೈಟ್ ಆಗಿದ್ರೂ ಅವ್ರದ್ದು ತುಂಬ ರಫ್ ರಫ್ ಇರುತ್ತೆ ಟಚ್ ಮಾಡಿದಾಗ. ಮತ್ತೆ ಬಾಚೋ ಟೈಮಲ್ಲಿ ತುಂಬ ಸಿಕ್ಕಟ್ಟೋದು ಮತ್ತೆ ಹಿಂಸೆ ಅನ್ನಿಸ್ತಾ ಇರುತ್ತೆ, ಅದು ರಫ್ ಅಂತಾರೆ. ಸೊ ಆ ರಫ್ನೆಸ್ನ ನೀವು ಕಡಿಮೆ ಮಾಡ್ಕೋಬೇಕು ಅಂದರೆ ಈ ಥರ ಸಿಂಪಲ್ ಸಿಂಪಲ್ ಹೋಮ್ ರೆಮಿಡೀಸನ್ನು ನೀವು ಟ್ರೈ ಮಾಡ್ತಾ ಇರಿ. ಸೊ ಫ್ರೆಂಡ್ಸ್, ಇವತ್ತಿನ ನಿಮ್ಮ ಈ ಸಿಂಪಲ್ ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಆಗಿ ಶೇರ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.